ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗೌರು ಬ್ರಹ್ಮ ಗರ ವೈಷ್ಣ ಗರರ್ ದೇವ ಮಹೇಶ್ವರ ಗೋರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜೈ ಸಿದ್ಧಿ ವಿನಾಯಕ ಜೈ ಶರಬೇಶ್ವರ ಜೈ ವೆಂಕಟೇಶ್ವರ ಜೈ ಅಗಸ್ತ್ಯ ಮಹರ್ಷಿ ಜೈ ಮಹಾವ್ತಾರ್ ಬಾಬಾ ಜೈ ಶ್ರೀರಾಮ್ ಜೈ ಭಾರತ್ ಆರಾಮಾಗಿದ್ದೀರಾ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ಪೌರ್ಣಮಿ ವಿಶೇಷ ತುಂಬ ಮುಖ್ಯವಾಗಿ ಇವತ್ತು ಪೌರ್ಣಮಿ ಬಂದು ಈ ತಿಂಗಳು ಹದಿನಾಲ್ಕನೇ ತಾರೀಕು ಮಂಗಳವಾರ ಬರ್ತಾಯಿದೆ ಹದಿನಾಲ್ಕು ಅನ್ನೋದು ತುಂಬ ಪವರ್ಫುಲ್ ಆದಂಥ ಒಂದು ಸಂಖ್ಯೆ ಒಂದು ಅನ್ನೋ ಸೂರ್ಯ ನಾಲ್ಕು ಅನ್ನೋ ರಾಹು ಎರಡು ಸೇರಿ ಐದು ಬುಧಗ್ರಹ ಸಕಲ ಆಕರ್ಷಣ ಶಕ್ತಿಗೂ ಇರತಕ್ಕಂಥ ಒಂದು ತುಂಬ ಒಳ್ಳೆಯ ಪೌರ್ಣಮಿ ಮಂಗಳವಾರ ದಿನ ಬರ್ತಿದೆ ಅದರಿಂದ ನಿಮ್ಗೆ ಯಾರ್ಯಾರೇ ಆಗಲಿ ನಿಮ್ಗೆ ಹಣಕಾಸು ಬರಬಾರ್ದು ಹಾಗೆ ಹೀಗೆ ಅಂತ ನಿಮ್ಗೆ ಏನೇನೋ ವಾಮಾಚಾರಗಳು ಮಾಟ ಮಂತ್ರಗಳು ಕಟ್ಟಾಕ್ಬಿಟ್ಟಿರ್ತಾರೆ ದುಡ್ಡು ಕಾಸು ಬರಬಾರ್ದು ಅಂತ ಅದೆಲ್ಲದಕ್ಕೂ ಒಂದು ಸ್ಟಾಪ್ ಇಟ್ಟು ನಿಮ್ಮ ಕಡೆಗೆ ಅಷ್ಟು ದಿಕ್ಕುಗಳಿಂದ ಕೂಡ ದುಡ್ಡನ್ನು ನಿಮ್ಮ ಮನೆ ಕಡೆಗೆ ನಿಮ್ಮ ವ್ಯಾಪಾರದ ಕಡೆಗೆ ಇದು ಬರಲಿ ಅನ್ನೋದಕ್ಕೆ ಮಾಡಬೇಕಾದಂಥ ಪೂಜೆ ಇದು ಮನೆಯಲ್ಲೂ ಮಾಡ್ಬೋದು ವ್ಯಾಪಾರ ಸ್ಥಳದಲ್ಲೂ ಮಾಡ್ಬೋದು ಹದಿನಾಲ್ಕನೇ ತಾರೀಕು ಮಂಗಳವಾರ ಬೆಳಗ್ಗೆ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಇಲ್ಲಾಂದರೆ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಒಂದು ಗಂಟೆ ಸಂಜೆ ಐದು ಆರು ಏಳು ಗಂಟೆ ಅಂದರೆ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಹದಿಮೂರು ಗಂಟೆ ಸಂಜೆ ಹದಿನೇಳು ಗಂಟೆ ಹದಿನೆಂಟು ಗಂಟೆ ಹತ್ತೊಂಬತ್ತು ಗಂಟೆ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ ಟೈಮ್ ಇದೆ ಬೆಸ್ಟ್ ಟೈಮ್ ಮಂಗ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇದಕ್ಕೆ ಬೇಕಾಗಿರೋದು ಒಂದು ಕೆಂಪು ಮಣ್ಣಿನ ಒಂದು ಸಣ್ಣ ಮಡಿಕೆ ಸಣ್ಣ ಕೆಂಪು ಮಣ್ಣಿನ ಒಂದು ಮಡಿಕೆ ತಗೊಳ್ಳಿ ಆಮೇಲೆ ಒಂದು ಈ ಹಿತ್ತಾಳೆ ಟೈಪಲ್ಲಿ ಬರುತ್ತೆ ನೋಡಿದ್ರೆ ಹಿತ್ತಾಳೆ ಟೈಪಲ್ಲಿ ಬಂದಿರತಕ್ಕಂಥ ಎಂಟು ಕಾಯಿನ್ ತೊಗೊಳ್ಳಿ ಐದೈದು ರೂಪಾಯಿಂದು ಎಂಟು ಕಾಯಿನು ಆಮೇಲೆ ಒಂದು ರೂಪಾಯಿಂದ ಒಂದು ಕಾಯಿನ್ ತಗೊಳ್ಳಿ ಅದು ಹಿತ್ತಾಳೆ ಟೈಪಲ್ಲಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಂದಿರತಕ್ಕಂಥ ಕಾಯಿನು ದಪ್ಪಕ್ಕಿರುತ್ತೆ ತಗೊಂಡ್ರೆ ಒಳ್ಳೆಯದು ಎಂಟು ರೂಪಾಯಿ ಐದು ರೂಪಾಯಿಂದು ಹಿತ್ತಾಳೆ ಟೈಪಲ್ಲಿ ಇರ್ತಕ್ಕಂಥ ಕಾಯಿನು ಎಷ್ಟಾಗುತ್ತೆ ನಲವತ್ತು ರೂಪಾಯಿ ಆಗುತ್ತೆ ಎಂಟೈದ ನಲವತ್ತು ಕರೆಕ್ಟಾ ಎಂಟೈದಲ ನಲವತ್ತು ಒಂದು ರೂಪಾಯಿ ಕಾಯಿನ ತೊಗೊಂಡೆ ನಲವತ್ತ ಒಂದು ರೂಪಾಯಿ ಪೌರ್ಣಿಮೆ ಬಂದಿರೋದು ಯಾವತ್ತು ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕಿಗೆ ನಾವು ನಲವತ್ತೊಂದು ರೂಪಾಯಿ ತೊಗೊಂಡಿದ್ದೀವಿ ನಲವತ್ತೊಂದು ರೂಪಾಯಿ ಅವಾಗ ಎಷ್ಟಾಯಿತು ನಿಮಗೆ ಹದಿನಾಲ್ಕದ್ದು ರಿವರ್ಸ್ ಮಾಡಿದ್ರೆ ನಲವತ್ತೊಂದು ಅಂದರೆ ಹದಿನಾಲ್ಕು ಬಾರಿ ನಿಮಗೆ ದುಡ್ಡು ಬರಬೇಕು ಅಂದರೆ ಅದು ನಲವತ್ತೊಂದು ಬಾರಿಯಾಗಿ ದುಡ್ಡು ಬರತಕ್ಕಂಥದ್ದಕ್ಕೆ ಕಾರಣಕರ್ತವಾಗುತ್ತೆ ಅದರಿಂದ ಏನು ಮಾಡ್ತೀರಂದರೆ ಅದೊಂದು ಕಾಯಿನ್ ತಗೊಳ್ತೀರಿ ನಲವತ್ತೊಂದು ರೂಪಾಯಿ ಅದು ಹಿತ್ತಾಳೆ ಟೈಪಲ್ಲಿದ್ದರೆ ಸಂತೋಷ ಇಲ್ಲ ಗುರುಗಳೇ ಸಿಕ್ಕಿದ್ವಿ ಹುಡುಕಿದ್ವಿ ಸಿಕ್ಕಿಲ್ಲ ಅಂದರೆ ಸ್ಟೀಲ್ ಟೈಪಲ್ಲಿರೋ ಕಾಯಿನೇ ತಗೊಳ್ಳಿ ಓಕೆ ಸೊ ಐದು ರೂಪಾಯಿಂದ ಎಂಟು ಕಾಯಿನು ಒಂದು ರೂಪಾಯಿಂದ ಒಂದು ಕಾಯಿನು ಅದರ ನಂತರ ಒಂದು ಸ್ವಲ್ಪ ಚಂದನದ ಪೌಡರ್ ಇದ್ರೆ ಶ್ರೀಗಂಧದ ಪೌಡ್ರ್ ಒರಿಜಿನಲ್ ಪೌಡ್ರ್ ಸ್ವಲ್ಪ ತಗೊಳ್ಳಿ ಸ್ವಲ್ಪ ಪಚ್ಚ ಕರ್ಪೂರ ತಗೊಳ್ಳಿ ಪಚ್ಚ ಕರ್ಪೂರನೂ ಪೌಡ್ರ್ ಮಾಡ್ಕೊಳ್ಳಿ ಸ್ವಲ್ಪ ಈ ಚಂದನದ ಪೌಡ್ರ್ ಪೌಡ್ರ್ ಮಾಡ್ಕೊಳ್ಳಿ ಏನು ಮಾಡ್ತೀರಾ ಬೆಳಗ್ಗೆ ಈ ಮಣ್ಣಿನ ಮಡಿಕೆ ಇದೆಯಲ್ಲ ಅದಕ್ಕೆ ಎಂಟು ದಿಕ್ಕಿಗೆ ಎಂಟು ಕಡೆಗೆ ಮಡಿ ಮಣ್ಣಿನ ಮಡಿಕೆ ತಗೊಳ್ತೀರಾ ಎಂಟು ಕಡೆಗೆ ಅರ್ಶನ ಇಡ್ತೀರ ಎಂಟು ಕಡೆಗೆ ಅರ್ಶನ ಇಡ್ತೀರಾ ಎಂಟು ಕಡೆಗೂ ಕುಂಕುಮ ಇಡ್ತೀರಾ ಎಂಟು ದಿಕ್ಕುಗಳಿಂದಗಳು ನಮಗೆ ದುಡ್ಡು ಬರಬೇಕು ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇಡ್ತೀರ ಅದರಲ್ಲಿ ನೀರು ತುಂಬ್ತೀರ ನೀರು ತುಂಬಿಬಿಟ್ಟು ಈ ಚಂದನದ ಪೌಡ್ರನ್ನ ಅದಕ್ಕೆ ಹಾಕ್ತೀರ ಸ್ವಲ್ಪ ಪೌಡ್ರ್ ಹಾಕಿ ಸ್ವಲ್ಪ ಪಚ್ಚ ಕರ್ಪೂರದ ಪೌಡ್ರ್ ಏನು ಮಾಡ್ಕೊಂಡಿದ್ದೀರೋ ಅದಕ್ಕೆ ಹಾಕ್ತೀರ ಈ ಕಾಯಿನ ಇರುತ್ತಲ್ಲ ನಲವತ್ತ ಒಂದು ರೂಪಾಯಿ ಕಾಯಿನು ಐದೈದು ರೂಪಾಯಿಂದ ಎಂಟು ಒಂದೊಂದು ರೂಪಾಯಿ ಒಂದು ರೂಪಾಯಿಂದ ಒಂದು ಈ ಕಾಯಿನ ಅದರೊಳಗಡೆ ಹಾಕ್ತೀರಾ ಸಣ್ಣ ಮಡಿಕೆ ತೊಗೊಳ್ಳಿ ಕಾಯಿನೂ ನೀರೆಲ್ಲ ಸೇರ್ಸ್ಕೊಂಡು ಇಷ್ಟೇ ಅದನ್ನೇನು ಮಾಡ್ಕೊತೀರಾ ಹಿಂಗೆ ಎಡಗೈಯಲ್ಲಿ ಇಟ್ಕೊಳ್ತೀರಾ ನಾನು ಹೇಳ್ದಿಲ್ಲ ಸರ್ಪ ಮುದ್ರೆ ಇಷ್ಟೇ ಎರಡು ಮುದ್ರೆ ಇದನ್ನು ಹಾಕಿ ಹಿಂಗೆ ಮಡಿಕೆ ಮೇಲೆ ಹಿಂಗೆ ಕೈ ಇಟ್ಕೊತೀರಾ ಇಟ್ಕೊಂಡು ಇದೇ ಮಂತ್ರ ಮಹಾಗಣಪತಿ ಇವತ್ತು ವಿಶೇಷವಾದಂಥ ದಿನ ಹದಿನಾಲ್ಕನೇ ತಾರೀಕು ಬಂದಿರತಕ್ಕಂಥ ಪೌರ್ಣಮಿ ಹದಿನಾಲ್ಕನೇ ತಾರೀಕು ಬಂದಿರತಕ್ಕಂಥ ಪೌರ್ಣಿಮೆಗೆ ನಾನು ನಲವತ್ತೊಂದು ರೂಪಾಯಿ ಕಾಣಿಕೆ ಇಲ್ಲ ಆಗ್ತದೆ ನಲವತ್ತೊಂದು ಅನ್ನೋದು ಬುಧ ಮತ್ತು ಬುಧನ ಸಂಖ್ಯೆ ರಾಹು ಮತ್ತು ಸೂರ್ಯ ಈ ಕಡೆ ನೋಡಿದ್ರೆ ಸೂರ್ಯ ರಾಹು ಹದಿನಾಲ್ಕನೇ ತಾರೀಕು ಆಮೇಲೆ ಇಲ್ಲೇನಾಗುತ್ತೆ ನಲವತ್ತೊಂದು ಅಂದರೆ ರಾಹು ಮತ್ತು ಸೂರ್ಯ ಸೊ ಈ ನಲವತ್ತೊಂದು ಅನ್ನೋ ಬುಧ ಗ್ರಹದ ಸಂಖ್ಯೆ ಮಧ್ಯದ ಸಂಖ್ಯೆಗೆ ನನಗೆ ಹಣಕಾಸಲ್ಲ ಎಂಟು ದಿಕ್ಕುಗಳಿಂದ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು ಗಣಪತಿ ನನಗೆ ಎಂಟು ಕಡೆಯಿಂದನೂ ಲಕ್ಷ್ಮೀ ಅಷ್ಟೈಶ್ವರ್ಯಗಳು ನಮ್ಮ ಮನೆಗೆ ಬರಬೇಕು ದುಡ್ಡು ಕಾಸು ಬರಬೇಕು ವ್ಯಾಪಾರ ಚೆನ್ನಾಗಾಗಬೇಕು ಸೊ ದುಡ್ಡು ಕಾಸು ಚೆನ್ನಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಫಸ್ಟ್ ಯಾರನ್ನ ಕರಿಬೇಕು ಗಣಪತಿನೇ ಕರಬೇಕು ಓಂ ಶ್ರೀಂ ರೀಂ ಕ್ಲೀಂ ಗ್ಲೌಂ ಗಮ್ ಗಣಪತಯೇ ಯೇ ವರ ವರದ ಸರ್ವ ಜನಮೇ ಸ್ವಾಹ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಈ ಮಂತ್ರ ಹೇಳ್ಕೊಳ್ಳಿ ಆಮೇಲೆ ಲಕ್ಷ್ಮೀ ಗಣಪತಿ ಮಂತ್ರ ಓಂ ಶ್ರೀಂ ಘಂ ಸೌಮ್ಯಾಯ ಗಣಪತಯೇ ವರವರದ ಸರ್ವ ಜನಮೇ ವಶಮಾನಯ ಸ್ವಾಹ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಆ ಮಂತ್ರ ಹೇಳ್ಕೊಳ್ಳಿ ಹಾಗೇ ಲಕ್ಷ್ಮಿ ನಿಮ್ಮ ಮನೆಗೆ ಬಂದಂಗೆ ಆಕೆ ನೆಲೆಸ್ದಂಗೆ ಅಲ್ಲಿಂದ ಬರಬೇಕಾಗಿರೋ ದುಡ್ಡು ಬಂತು ಇಲ್ಲಿಂದ ಬರಬೇಕಾದ್ರೆ ದುಡ್ಡು ಬಂತು ಯಾವುದೋ ಪ್ರಮೋಷನ್ ಆಯಿತು ಇವ್ರು ಯಾರೋ ಕೊಡಬೇಕಾದವ್ರ್ ಕೊಟ್ಟರು ಮನೆ ತುಂಬ ಕ್ಯಾಶ್ ಇದೆ ಅನ್ನೋ ಥರ ಒಂದು ಅದು ಒಂದು ಆಳವಾಗಿ ಫೀಲ್ ಮಾಡಿಕೊಂಡು ಇದನ್ನೇನು ಮಾಡ್ತೀರಾ ನಿಮ್ಮ ಪೂಜೆ ರೂಮಲ್ಲಿ ಇಟ್ಬಿಡಿ ಪೂಜೆ ರೂಮಲ್ಲಿ ಇಟ್ಬಿಡಿ ಪೂಜೆ ರೂಮಲ್ಲಿ ಪೂಜರ ಮೇಲೆ ಇಡೋವಾಗ ಓಕೆ ಒಂದು ಸ್ವಲ್ಪ ಅಕ್ಷತೆ ಕಾಳು ಮಾಡ್ಕೊಳ್ಳಿ ಅಕ್ಷತೆ ಕಾಳು ಇರುತ್ತಲ್ಲ ಅಕ್ಷತೆ ಕಾಳು ಮೇಲೆ ಇಡಬೇಕು ಈ ಮಡಿಕೆನ ಸ್ವಲ್ಪ ಮನೇಲಿ ಅಕ್ಷತೆ ಕಾಳು ಹೆಂಗೂ ಇದ್ದೇ ಇರುತ್ತೆ ಮನೇಲಿ ಅಕ್ಷತೆ ಕಾಳು ಇರುತ್ತೆ ಒಂದು ತಟ್ಟೆ ಇರುತ್ತೆ ಓಕೆ ಆ ತಟ್ಟೆ ಮೇಲೆ ಇಟ್ಬಿಡಿ ಇಟ್ಬಿಟ್ಟು ಮಾರನೇ ದಿನದವರೆಗೂ ಅದರಲ್ಲೇ ಇರಲಿ ಓಕೆ ಮಾರನೇ ದಿನದವರೆಗೂ ಒಂದು ದಿನ ಅಲ್ಲ ಇದ್ದ ಮೇಲೆ ಆ ನೀರನ್ನ ತೆಗೆದು ಯಾವುದಾದ್ರು ತುಳಸಿ ಗಿಡಕ್ಕೆ ಯಾವುದಾರು ಮರದ ಬುಡಕ್ಕೆ ಹಾಕಿ ಯಾರು ಕಾಲು ತುಳಿದಿರೋ ಜಾಗದಲ್ಲಿ ಈ ಕಾಯಿನ ತೆಗೆದು ನೀವು ದುಡ್ಡು ಕಾಸೆಲ್ಲ ಇಡ್ತೀರಲ್ಲ ಅಲ್ಲಿ ಇಟ್ಟುಬಿಡಿ ಪೌರ್ಣಮಿ ಮುಗಿದ ದಿನದ ಮೇಲೆ ಇದನ್ನು ಎಷ್ಟು ಪೌರ್ಣಮಿ ಬೇಕಾದರೂ ನೀವು ಮಾಡ್ಬೋದು ಬಟ್ ಇವತ್ತಂತೂ ಹದಿನಾಲ್ಕನೇ ತಾರೀಕು ಬರ್ತಕ್ಕಂಥ ಪೌರ್ಣಮಿ ಇದೆಯಲ್ಲ ಆವತ್ತಿನ ದಿನ ಮಾಡೋದು ಮಾತ್ರ ತುಂಬ ವಿಶೇಷ ನಿಮಗೆಲ್ಲೆಲ್ಲಿಂದ ದುಡ್ಡು ಬರಬೇಕು ಎಲ್ಲ ದುಡ್ಡು ಕಾಸು ನಿಮ್ಮನ್ನು ಹುಡ್ಕೊಂಡು ಬಂದುಬಿಡುತ್ತೆ ಬರ್ಲಿ ಅಂತ ನಾವು ಸಿದ್ಧಿವಿನಾಯಕ ಶರ್ಬೇಶ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ವರೆಗೂ ಹುಷಾರಾಗಿರಿ ಆರಾಮಗಿರಿ ಅಂತ ಹೇಳ್ತೇವೆ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖನೋ ಬಂತು ಸರ್ವೇ ಜನ ಸುಖನೋ ಬಂತು ಹೊಸದೈವ ಕುಟುಂಬ ಕಂ